ಪ್ರಭಾವವನ್ನ ಬೀರುತ್ತೆ, ಯಾವ್ಯಾವ ಸಂಖ್ಯೆಗಳು ಯಾವ್ಯಾವ ರೀತಿಯಾದಂತಹ ಪ್ರಭಾವವನ್ನ ಬೀರುತ್ತೆ, ಗ್ರಹ ನಕ್ಷತ್ರಗಳು ಮನುಷ್ಯನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಇವೆಲ್ಲದರ ಬಗ್ಗೆ ತಿಳಿಸಿಕೊಡೋದಕ್ಕೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರಾದಂತಹ ಆರ್ಯವರ್ಧನ್ ಹಾಸನ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಆರ್ಯವರ್ಧನ್ ಅವರೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಭಯತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತತೆ. ಅರಿವಿಗೆ ಶರಣಂದೆ, ಗುರುವಿಗೆ ಶರಣಂದೆ, ವಾಗ್ದೇವಿ ಸರಸ್ವತಿಗೂ ಶರಣಂದೆ, ಸಮಸ್ತ ಅಭಿಮಾನಿಗಳ ಶರಣಂದೆ. ಇವತ್ತು ಮೂಲ ನಕ್ಷತ್ರದ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ರಿ. ಮೂಲ ನಕ್ಷತ್ರ ಅಂದ ತಕ್ಷಣ ಅದು ಕೆಟ್ಟ ನಕ್ಷತ್ರ ಅನ್ನುವಂತಹ ಭಾವನೆ ಜನರಲ್ಲಿ ಇದೆ. ಹಾಗಾಗಿ ಮೂಲ ನಕ್ಷತ್ರ ಅನ್ನೋದು ಯಾವ ರೀತಿ ಪ್ರಭಾವ ಬೀರುತ್ತೆ ನೋಡಿ. 27 ನಕ್ಷತ್ರ ಕೂಡ ಒಳ್ಳೆವಲ್ಲ, 27 ನಕ್ಷತ್ರ ಕೆಟ್ಟವಲ್ಲ. ಸುಮ್ಮನೆ ಹೇಳ್ತಾರೆ ಮೂಲ ನಕ್ಷತ್ರದಲ್ಲಿ ಹುಟ್ಟುಬಿಟ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಭಾಳ ಭಾಳ ದೊಡ್ಡ ವ್ಯಕ್ತಿಗಳೆಲ್ಲ ಇದ್ದಾರೆ ಮೂಲ ನಕ್ಷತ್ರದಲ್ಲಿ ಹುಟ್ಟರು. ಅದೇ ಥರ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟರು ಕೂಡ ತುಂಬ ಕೆಟ್ಟ ಜನಗಳು ಕೂಡ ಇದ್ದಾರೆ. ಸುಮ್ಮನೆ ಹೇಳೋದಲ್ಲ, ಎಲ್ಲ ನಕ್ಷತ್ರನೂ ಕೂಡ ಒಳ್ಳೇದು ಮಾಡುತ್ತೆ, ಎಲ್ಲ ನಕ್ಷತ್ರ ಕೆಟ್ಟದ್ದು ಮಾಡುತ್ತೆ. ಆದರೆ ಹೇಗೆ ಕೆಟ್ಟದಾಗ್ತಾರೆ, ಹೇಗೆ ಒಳ್ಳೆಯದಾಗುತ್ತೆ, ಇದು ಹೇಗೆ ಒಬ್ಬ ವ್ಯಕ್ತಿ ಮೇಲೆ ಒಂದು ಪರಿಣಾಮ ಬೀಳುತ್ತೆ ಜ್ಯೋತಿಷದ ಪ್ರಕಾರ. ಜ್ಯೋತಿಷ ಪ್ರಕಾರ ಹೇಗೆ ಪರಿಣಾಮ ಬೀಳುತ್ತೆ ಅಂದರೆ, ತುಂಬ ಸೌಂಡ್ ಡಿಸ್ಟರ್ಬ್ ಆಗ್ತೈತೆ. ಬೆಂಗಳೂರಿನಿಂದ ವೀಣಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ವೀಣಾ ಅವರೇ. ನಮಸ್ತೆ. ಅಮ್ಮ ಹೇಳಮ್ಮ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಮತ್ತೆ ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅಮ್ಮ ಹೇಳಮ್ಮ, ನಿಮ್ಮ ಮಗನ ಡೇಟ್ ಆಫ್ ಬರ್ತ್. ನನ್ನ ಮಗನ ಡೇಟ್ ಆಫ್ ಬರ್ತ್ 19/9/2009. 19/9/2009. 2009. ಶನಿವಾರ ಮಧ್ಯಾಹ್ನ 1:29. ನಕ್ಷತ್ರ ಹೇಳಿಯಮ್ಮ. ಕನ್ಯಾ ರಾಶಿ ಉತ್ತರ ನಕ್ಷತ್ರ. ಕನ್ಯಾ ರಾಶಿ ಉತ್ತರ ನಕ್ಷತ್ರ. ಅವನ ಹೆಸರು ಪ್ರಣವ್ ಅಂತ ಹೆಸರಿಟ್ಟಿದೀವಿ. ಪಿ ಎನ್ ಅಕ್ಷರ ಬಂದಿತ್ತು. ನೀವು ಪಿ ಎನ್ ಅಕ್ಷರದ ಬಗ್ಗೆ ಹೇಳ್ತಾ ಇದ್ರಲ್ಲ, ಪಿ ಎನ್ ಅಕ್ಷರ ಸರಿ ಇಲ್ಲ ಅಂತ ಹೇಳಿ, ಅದಕ್ಕೆ ಯಾವ ಅಕ್ಷರದಿಂದ ಹೆಸರಿಟ್ರೆ ಒಳ್ಳೇದಾಗುತ್ತೆ ಅಂತ. ನೋಡಿ ಅಮ್ಮ, ಪಿ ಎನ್ ಅಕ್ಷರ ಹೆಸರಿಡ್ಬೇಕು ಅನ್ನೋರೆಲ್ಲ 8, 17, 26 ತಾರೀಕು ಹುಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮತ್ತು 6, 15, 24 ತಾರೀಕಲ್ಲಿ ಹುಡ್ತಾರೆ ಕೂಡ ಪಿ ಎನ್ ಅಕ್ಷರದಲ್ಲಿ ಇಟ್ಕೋಬೋದು. ನಾನು ಯಾವಾಗಲೂ ನಕ್ಷತ್ರ ಪ್ರಕಾರ ನೇಮ್ ಇಡೋದು ಭಾಳ ಕಮ್ಮಿ. ಏನಕ್ಕೆಂದರೆ ಡೇಟಿಗೆ ನಾನು ನೇಮ್ ಇಡೋದು, ಆ ಡೇಟಿಗೆ ಆ ನಕ್ಷತ್ರ ಅವತ್ತು ಮ್ಯಾಚ್ ಆದರೆ ಮಾತ್ರ, ಅದೇ ನಕ್ಷತ್ರ ಬಂದು ಅವತ್ತು ಅದೇ ಥರ ಡೇಟ್ ಮ್ಯಾಚ್ ಆದರೆ ಮಾತ್ರ ಆ ಮಕ್ಕಳಿಗೆ ನೇಮ್ಗಳು ಕೊಡ್ತೀನಿ. ನಿಮ್ಮ ಮಗುಗೆ ಪಿ ಎನ್ ಅಕ್ಷರ ಅಷ್ಟು ಒಳ್ಳೆ ನೇಮ್ ಅಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಪಿ ಎನ್ ಅಕ್ಷರ ಅಷ್ಟು ಒಳ್ಳೇದಲ್ಲ ಅಂದರೆ, 19/9/2009 ಎಲ್ಲವನ್ನು ಕೌಂಟ್ ಮಾಡಿದ್ರೆ 30 ಬರುತ್ತೆ. ದಿ ಬೆಸ್ಟ್ ಪವರ್ಫುಲ್ ನೇಮ್ ಡೇಟ್ ಆಫ್ ಬರ್ತು, ತುಂಬ ತುಂಬ ರಾಜಯೋಗ ಡೇಟ್ ಆಫ್ ಬರ್ತು, ಸಕಲ ಸಂಪತ್ತು ಐಶ್ವರ್ಯ ಎಲ್ಲ ಈ ಡೇಟಲ್ಲಿ ತುಳಿಕಾಡ್ತಾ ಇದೆ, ಅದೃಷ್ಟ ತನ್ನಂತಾನೆ ಬರೋಂಥ ಡೇಟ್ ಆಫ್ ಬರ್ತು. ಇಂದಿರಾಗಾಂಧಿ ಕೂಡ 19 ತಾರೀಕಿಗೆ ಹುಟ್ಟಿರೋದು, ಅವರು ಡೇಟು ತಿಂಗಳು ವರ್ಷ ಕೊಡಿದ್ರೆ 3 ಬರುತ್ತೆ, ತುಂಬ ತುಂಬ ರಾಜಯೋಗ ಡೇಟ್ ಆಫ್ ಬರ್ತು. ರಿಕ್ಕಿ ಪಾಂಡಿಂಗ್ ಕೂಡ 19 ತಾರೀಕಿಗೆ ಹುಟ್ಟೋದು. ಆದರೆ ನೇಮ್ ನಂಬರ್ನ ಹೇಗಿರಬೇಕು ನೋಡಿ, ಅವರೆಲ್ಲ ನಕ್ಷತ್ರ ನೇಮ್ ಏನಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಒಳ್ಳೆ ನೇಮ್ ಎಸ್ ಇಂದ ಬರೋಂಥ ಲೆಟ್ರ್ಗಳು ಯಾವುದೇ ಆಗಿರ್ಬೋದು, ಅದರ ನೇಮ್ ನಂಬರು 19 ಬರಬೇಕು, ಇಲ್ಲ 21 ಇರಬೇಕು. ತುಂಬ ಜಗತ್ತಲ್ಲಿ 19 ಅಂದರೆ ಅಧಿಕಾರದ ನಂಬರ್ ಅಂತ ಹೇಳುತ್ತೆ, ಅಧಿಕಾರ ರಾಜಕಾರಣಿ ಒಳ್ಳೆ ಆಫೀಸರು ಐ ಎ ಎಸ್ ಆಫೀಸರ್ ಅಂತ ಇರುತ್ತೆ. ತುಂಬ ನನ್ನ ಮಗ ತುಂಬ ಅಂದರೆ ತುಂಬ ರಫ್ ಬರುತ್ತೆ ಆ ನೇಮಲ್ಲಿ, ಸ್ವಲ್ಪ ರಫ್ ಇರ್ತಾರೆ. ಆದರೆ ತುಂಬ ಸಾಫ್ಟ್ ಆಗಬೇಕು ನನ್ನ ಮಗ, ತುಂಬ ಸಕ್ಸಸ್, ಒಳ್ಳೆ ವಿದ್ಯಾವಂತನಾಗಬೇಕು, ತುಂಬ ಟಾಪ್ ಒಂದು ವಿದ್ಯಾವಂತನಾಗಬೇಕು ಅಂದರೆ ಒಂದು 21/12 ಬರೋ ನೇಮಲ್ಲಿ ಇಡಬೇಕು. ಇವ್ರಿಗೆ ದಿ ಬೆಸ್ಟ್ ನೇಮ್ ನಂಬರ್, ದಿ ಬೆಸ್ಟ್ ನೇಮ್ ನಂಬರ್ ಎಮ್ಮು ಮತ್ತು ಆರ್ ಅಲ್ಲ, ಆರ್ ಆಗಲ್ಲ ಎಸ್, ಸಖತ್ ಲೆಟ್ರ್ ಆರು ಕೂಡ ಆಗುತ್ತೆ. ಎಸ್ ತುಂಬ ತುಂಬ ಪವರ್ಫುಲ್ ನಂಬರ್, ಎಸ್ ಇಂದ ಮತ್ತು ಎಮ್ ಇಂದ ಇಟ್ಟು ಲಕ್ ಜಾಸ್ತಿ ಬರುತ್ತೆ. ಅದರಲ್ಲೂ ಕೂಡ ಶಂಕರನ ನೇಮ್ ನಂಬರ್ ತುಂಬ ಚೆನ್ನಾಗಾಗುತ್ತೆ. ಪಿ ಎನ್ನ ನೇಮ್ ದಯವಿಟ್ಟು ಬೇಡ. ನಿಮ್ಮ ಮಗನಿಗೆ ನಕ್ಷತ್ರ ಹೇಳಿದ್ರೆ ಉತ್ತರ ನಕ್ಷತ್ರ ಹೇಳಿದ್ರೆ ನಿಮ್ಮ ಮಗನಿಗೆ ತುಂಬ ಫೇವ್ರೇಟ್ ನಕ್ಷತ್ರಗಳು ಬರ್ಕೊಳ್ಳಿ ಅಮ್ಮ. ರೋಹಿಣಿ ಅಸ್ತ ಶ್ರವಣ ನಕ್ಷತ್ರ ತುಂಬ ಒಳ್ಳೆಯದು. ಅದಾದಮೇಲೆ ನೋಡಿ ತುಂಬ ತುಂಬ ಚೆನ್ನಾಗಿ ಹೇಳ್ತೀನಿ, ಒಂದು ಪವರ್ಫುಲ್ ನಕ್ಷತ್ರ ಪುಷ್ಯ ಅನುರಾಧ ಉತ್ತರಾಭದ ನಕ್ಷತ್ರ, ಇವ್ರನ್ನ ಉದ್ಧಾರ ಮಾಡೋಕ್ಕೆ ಕಾಯ್ತಾ ಇರುತ್ತೆ. ದಯವಿಟ್ಟು ಇಂಥ ನಕ್ಷತ್ರದಲ್ಲಿ ಕೆಲಸ ಮಾಡಿ. 1/10/19 ತಾರೀಕಲ್ಲಿ ಹೆಚ್ಚಾಗಿ ಕೆಲಸ ಮಾಡ್ಕೊಳ್ಳಿ, ನಿಮ್ಮ ಮಗನ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಬೇಕಾದ್ರೆ ಅಷ್ಟೇ. 3/12/21 ತಾರೀಕಲ್ಲಿ ಮಾಡ್ಕೊಳ್ಳಿ, 4/13/21 ಅನ್ನೋ ಡೇಟ್ ಕೂಡ ಚೆನ್ನಾಗಿ ಬರುತ್ತೆ. 5/14/23 ಕೆಲಸ ಕರೆ ಮಾಡಲಿ, ಒಳ್ಳೇದಾಗಲಿ, ಒಳ್ಳೇದಾಗುತ್ತೆ. ಓಕೆ, ಮೈಸೂರಿನಿಂದ ನಿರ್ಮಲಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ನಿರ್ಮಲಾ ಅವರೇ. ಹೇಳಿ ಮೇಡಮ್. ಓಕೆ, ಹುಟ್ಟಿದ ದಿನಾಂಕವನ್ನ ತಿಳಿಸಿಮ್ಮ. ಹುಟ್ಟಿದ ದಿನಾಂಕ ಮೇಡಮ್ 17/12. ನಕ್ಷತ್ರ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಹುಟ್ಟಿದ
ಅಮ್ಮ ಏನಮ್ಮ ನಿಮ್ ಪ್ರಶ್ನೆ, 16 ವರ್ಷನಾ? ಹಲೋ ಸರ್. ಇಲ್ಲ ಸರ್. 79ಆ? 79 ಸರ್. ಹ್ಮ್ ಹ್ಮ್. 34 ವರ್ಷ 1 ತಿಂಗಳು 11 ದಿವಸ ಆಗಿದೆ. ಸರ್ ಸರ್ ಏನ್ ಕೇಳ್ಬೇಕು ಅಂತಿದ್ರಮ್ಮ? ಸರ್ ನನ್ಗೆ ಆಸ್ತಿ ಕೊಡೋದ್ರ ಬಗ್ಗೆ ಸಮಸ್ಯೆ ಇದೆ, ಯಜಮಾನರು ತೀರ್ಕೊಂಡಿದ್ದಾರೆ, ಅದ್ರ ಬಗ್ಗೆ ವಿಚಾರಿಸ್ಬೇಕಿತ್ತು. ಆಗತ್ತಾ ಅಂತ ಕೋರ್ಟ್ ಅಲ್ಲಿ ಕೇಸ್ ನಡೀತಿದೆ, ಆಗತ್ತಾ ಯಾವಾಗ ಆಗತ್ತೆ ಅಂತ ಸ್ವಲ್ಪ ತಿಳ್ಕೊಬೇಕಿತ್ತು. ನೀವು ಅನುರಾಧ ನಕ್ಷತ್ರ ಹುಟ್ಟಿರದಮ್ಮ? ಹೌದು ಸರ್. ಅಮ್ಮ ನಿಮ್ಮ ಮದ್ವೆ ಆಗಿರೋ ಡೇಟ್ ಹೇಳ್ತೀರೇನಮ್ಮ? ಮದ್ವೆ ಆಗಿರೋದು ಸರ್ ನಂದು 14ನೇ ತಾರೀಕಲ್ಲಿ ಯಾರು ಮದುವೆ ಆಗ್ಬಾರ್ದು. ಒಂದು ಡೇಟ್ ವೈಬ್ರೇಷನ್ ಅದ್ರಲ್ಲಿ ಏನಂದ್ರೆ ಬುಧ ಗ್ರಹ ನಂಬರ್, ಆ ಒಂದು ನಂಬರ್ ಅಷ್ಟಾಗಿ ಬರಕ್ಲ. ಆಮೇಲೆ ಅನುರಾಧ ನಕ್ಷತ್ರದವ್ರಿಗೆ ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅನುರಾಧ ನಕ್ಷತ್ರಕ್ಕೆ ಯಾಕೆ ಟೈಮ್ ಚೆನ್ನಾಗಿಲ್ಲ ಅಂತ ಕೂಡ ಒಂದು ನಾನು ತುಂಬ ಒಂದು ಅದೇ ಒಂದು ಸಬ್ಜೆಕ್ಟಾಗಿ ಮಾಡಿದೆ. ಒಂದು ಮೊನ್ನೆ 1 ಅವರ್ ಮಾಡಿದೆ ಆ ಪ್ರೋಗ್ರಾಮನ್ನ, ಅದ್ರಲ್ಲಿ ಭಾಳ ಬಿಡಿಸಿ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅನುರಾಧ ನಕ್ಷತ್ರದವ್ರಿಗೆ ಟೈಮ್ ಚೆನ್ನಾಗಿಲ್ಲ ಅಂದರೆ, ನಕ್ಷತ್ರಾಧಿಪತಿ 12ನೇ ಮಲ್ಲಿದ್ದಾನೆ. ಯಾರೇ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರ್ಬೋದು ಅವ್ರಿಗೆಲ್ಲರಿಗೂ ಅನ್ವಯಿಸುತ್ತೆ. ಇವರೊಬ್ಬರಿಗೆ ಅಲ್ಲ, ನಾನು ಇವರೊಬ್ಬರಿಗೆ ಹೇಳ್ತಿದ್ರೆ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರೋ ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ. ನನ್ನ ಮಾತು ಹಾಗೇ ಇರುತ್ತೆ, ಇವ್ರು ಯಾರಿಗೋ ಕರೆ ಮಾಡಿದ್ದಾರೆ, ಇವರೊಬ್ಬರಿಗೆ ಹೇಳ್ತಿದ್ದೆ ಅಂತ ತಿಳ್ಕೊಬೇಡಿ. ಆದರೆ ಇಷ್ಟು ಪ್ರಾಬ್ಲಮ್ ಯಾಕೆ ಅನುರಾಧ ನಕ್ಷತ್ರ ಹುಟ್ಟುತ್ತಂತ, ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿ ಬರುತ್ತೆ ಅಂದರೆ, ಒಬ್ಬ ವ್ಯಕ್ತಿಗೆ ಜಗತ್ತಲ್ಲಿ ಎಲ್ಲ ಕಷ್ಟಗಳನ್ನು ಬರೋದು ಜಾತಕದಿಂದ, ಎಲ್ಲ ಯೋಗಗಳು ಬರೋದು ಜಾತಕದಿಂದ, ಯಾರಿಂದಲೂ ಬರಲ್ಲ. ಹೊಟ್ಟೆ ಉರಿ ಒಬ್ಬ ವ್ಯಕ್ತಿ ಒಬ್ಬನ ಮೇಲೆ ಪಡ್ತವನಂದ್ರೂ ಕೂಡ ಅವನ ಜಾತಕದಲ್ಲಿ ಟೈಮ್ ಕೆಟ್ಟಾಗ ಕೆಟ್ಟವರೆಲ್ಲ ಜಾಸ್ತಿ ಹತ್ರ ಬರ್ತಾರೆ, ಒಳ್ಳೆ ಟೈಮ್ ಬಂದಾಗ ಎಲ್ಲರೂ ಒಳ್ಳೆಯ ಹತ್ರ ಬರ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ವಿಶೇಷ ಏನಪ್ಪ ಅಂದರೆ, ನಿಮಗೆ ಗೊತ್ತಿರೋದು ಏನೋ, ನಾನು ಓದ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಆಗ್ತಾಯಿದ್ದೀನಿ ಲೈಫಲ್ಲಿ, ಭಾಳ ಇಂಪ್ರೂವ್ಮೆಂಟ್ ಆಗ್ತೀನಿ ತಿಳಿದಿರಾ? ನನಗೆ ಆ ಥರ ಅನಿಸಲ್ಲ. ಯಾಕಂದರೆ ನನಗೆ ನೋಡಿರೋ ಪ್ರಕಾರ ನಾನು ಜೀವನದಲ್ಲಿ ತುಂಬ ಕಷ್ಟಪಟ್ಟೆ ಬಂದಿದ್ದೀನಿ ಮ್ಯಾಗಡೆ ಅಂದರೆ, ತುಂಬ ಅಂದರೆ ಕಷ್ಟ ಅಂದರೆ ಒಂದೊಂದು ಡೇಟಿಗೂ ಒಂದೊಂದು ನಕ್ಷತ್ರಕ್ಕೂ ಸಂಪರ್ಕಗಳು ಇಟ್ಕೊಂಡು ಸಕ್ಸಸ್ಸು ಫೇಲ್ಯೂರ್ನ ಅಷ್ಟು ಹತ್ತಿರದಿಂದ ನಾನು ನೋಡಿದ್ದೀನಿ. ಆವಾಗ ನನಗೆ ಇವಾಗ ಗೊತ್ತಾಗ್ತಿರೋದೇನು ಗೊತ್ತಾ, ಒಬ್ಬ ದೊಡ್ಡ ಕೋಟ್ಯಾಧೀಶರಾಗೋಕ್ಕೂ ಜಾತಕನೇ ಕಾರಣ, ಒಬ್ಬ ತುಂಬ ದೊಡ್ಡ ಕೋಟ್ಯಾಧೀಶರು ಒಬ್ಬ ತಳಗಡೆ ಇಳಿಯೋಕ್ಕೂ ಕೂಡ ಅವ್ನು ಜಾತಕನೇ ಕಾರಣ. ಯಾರೋ ಒಬ್ಬರು ತುಣಿತಾರೆ ಅನ್ನೋದಲ್ಲ, ಅವ್ನ ಜಾತಕನೇ ಅವನ್ನ ತುಣಿದ್ಬಿಡುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವರ ಜಾತಕದಲ್ಲಿ ಅಂಥ ಒಂದು ಗ್ರಹಗಳು ದೆಸೆ ಬಂದಾಗ, ಇಲ್ಲ ನಕ್ಷತ್ರಾಧಿಪತಿ 8ನೇ ಮನೆಗೆ ಹೋದಾಗ, ರಾಷ್ಟ್ರಾಧಿಪತಿ 8ನೇ ಮನೆಗೆ ಹೋದಾಗ, ಇವೆಲ್ಲವೂ ಕೂಡ ನಿಮ್ಮನ್ನು ಯಾವ್ಯಾವ ನಕ್ಷತ್ರದ ಹಾಳು ಮಾಡುತ್ತಂತ ಉದಾಹರಣೆ ಕೊಟ್ಟು, ಈ ಅನುರಾಧ ನಕ್ಷತ್ರದವ್ರದ್ದು ದೊಡ್ಡ ದೊಡ್ಡ VIPಗಳ ಹೆಸರು ಬಾಯಲ್ಲಿ ಸಾಲು ಸಾಲು ಸಾಲಾಗಿ ನಿಂತೈತೆ. ಸಿನಿಮಾ ನಟರಿಂದ ಹಿಡಿದು ರಾಜಕಾರಣಿವರೆಗೂ ಹೇಳ್ಬಿಟ್ರೆ ಒಳ್ಳೆ ತಕ್ಕಡೀಲಿ ಏಡಿಗಳನ್ನ ತೂಕಾಕ್ತಂಗಿರುತ್ತೆ. ಈ ಕಡೆಯಿಂದ ಆ ಕಡೆಗೆ ಎದ್ದೋಗುತ್ತೆ, ಆ ಕಡೆಯಿಂದ ಈ ಕಡೆಗೆ ಎದ್ದೋದಷ್ಟು ಬರ್ತವೆ ಬಾಯಲ್ಲಿ. ಆದರೆ ವ್ಯಕ್ತಿ ಹೆಸರಲ್ಲಿ ಹೇಳಕ್ಕೆ ಬರಬಾರ್ದು. ಯಾಕೆ ಇವ್ರು ಇಷ್ಟೊಂದು ಕಷ್ಟ ಅಂತ ನನ್ನ ಕೈಲಿ ಹೇಳಿಕೆ ಅಂದರು, ನನಗೆ ಯಾಕೆ ತೊಂದರೆ ಅಂತ ಹೇಳ್ಕೊಂಡ್ರೆ, ಹೋದ ವರ್ಷದಿಂದ ಅವ್ರಿಗೆ 17 ಅನ್ನೋ ನಂಬರು ಕೂಡ ತುಂಬ ಡೇಂಜರು. ಆಮೇಲೆ ಯಾವಾಗಲೂ ಅಷ್ಟೇ ಈ ಒಂದು ಮದುವೆ ಡೇಟಲ್ಲಿ 5, 14, 23 ಹೆಚ್ಚಾಗಿ ಬಳಸಬಾರ್ದು. ಈ ಡೇಟನ್ನು ಬಳಸಿದರೆ ಸಾಲ್ಗಾರಾಗುತ್ತೆ, ತೊಂದರೆಗಳಾಗುತ್ತೆ ಅಂತ ಎಲ್ಲ ಹೇಳುತ್ತೆ. ಈ ಡೇಟಲ್ಲಿ ಅನುರಾಧ ನಕ್ಷತ್ರದವ್ರಿಗೆ ಯಾಕೆ ಇಷ್ಟೊಂದು ತೊಂದರೆ, ಎಲ್ಲಿವರೆಗೆ ಇರುತ್ತೆ? ಈ ಒಮ್ಮನಿಗೂ ಆಗಿರ್ಬೋದು, ಬೇರೆ ಹುಟ್ಟದವ್ರಿಗೂ ಕೂಡ ಆಗುತ್ತೆ. ನಕ್ಷತ್ರಾಧಿಪತಿ 12ನೇ ಮನೆ ಇದೆ ನೋಡಿ, ಶನಿ ಉಚ್ಚನಾಗಿರ್ಬೋದು, ಆದರೆ ರುಚಿಕ ರಾಶಿಗೆ ತುಲಾ ರಾಶಿ 12ನೇ ಮನೆ, ನಕ್ಷತ್ರಾಧಿಪತಿ 12ನೇ ಮನೆ ಇದ್ದಾನೆ. ಆದರೆ 6ನೇ ತಿಂಗಳಿಂದ ಗುರುಬಲ ಬರುತ್ತೆ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಅದಾದಮೇಲೆ ಇನ್ನೂ 1 ವರ್ಷ ಗುರುಬಲ ಇದ್ದು ಸ್ವಲ್ಪ ಓಕೆ, ಇನ್ನು 2.5 ವರ್ಷ ಆದಮೇಲೆ ಇವ್ರದ್ದೆಲ್ಲ ಪ್ರಾಬ್ಲಮು ಕ್ಲಿಯರ್ ಆಗುತ್ತೆ. ಮತ್ತು ಅನುರಾಧ ನಕ್ಷತ್ರ ಹುಟ್ಟೋರಿಗೆ ಇನ್ನು 1 ವರ್ಷ ಕಳೆದ್ಮೇಲೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಅನುರಾಧ ನಕ್ಷತ್ರ ಹುಟ್ಟೋರು ಸಾಕಷ್ಟು ಫೈನಾನ್ಸಿಯಲ್ ಪ್ರಾಬ್ಲಮ್ಸ್, ಯಾಕೆಂದರೆ ಅಧಿಕಾರದಲ್ಲಿದ್ದರು, ಅಧಿಕಾರ ಕಳ್ಕೊಂಡರೆ. ಸಿನಿಮಾ ರಂಗದಲ್ಲಿರೋರು ಅನುರಾಧ ನಕ್ಷತ್ರ ಹುಟ್ಟೋರು ಸಿನಿಮಾ ರಂಗನೇ ಬಿಟ್ಟು ಹೋಗ್ಬಿಟ್ರು, ಅವ್ರ ಎಷ್ಟು ಹೇಳಕ್ಕೆ ನಾ ಇಷ್ಟ ಬೀಳಲ್ಲ, ಎಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಅನುರಾಧ ನಕ್ಷತ್ರ ನಾ ನೀ ನು ಎಂದ ಬರ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾ ನೀ ನು ಆ ಥರ ವ್ಯಕ್ತಿ ಹೆಸರುಗಳು ಯಾರ್ಯಾರು ವ್ಯಕ್ತಿ ಹೆಸರಲ್ಲಿದ್ದರೆ ಅದೆಲ್ಲ ಕೂಡ ಅನುರಾಧ ನಕ್ಷತ್ರಕ್ಕೆ ಸೇರುತ್ತೆ. ನಾ ನೀ ನು ನೆ ಅನ್ನೋ ಅಕ್ಷರಗಳೆಲ್ಲವೂ ಅನುರಾಧ ನಕ್ಷತ್ರದಲ್ಲಿ ಸೇರುತ್ತೆ. ಆ ಒಂದು ಅಕ್ಷರಕ್ಕೆ ಸೇರೋದ್ರಿಂದ ಆ ಹೆಸರು ಅನುರಾಧ ನಕ್ಷತ್ರ. ನಾ ಅನ್ನೋರು ಎಲ್ಲ ಡೈರೆಕ್ಟರ್ಗಳು ಗೊತ್ತಾಗಿರ್ಬೋದು, ನಾ ನಕ್ಷತ್ರದ ಹೀರೋಗಳು ಗೊತ್ತಾಗಿರ್ಬೋದು, ನಾ ನಕ್ಷತ್ರ ಸಿನಿಮಾಗಳು ಆಗಿರ್ಬೋದು, ನಿಮಗೆಲ್ಲ ಅರ್ಥ ಆಗಿರುತ್ತೆ. ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಇವತ್ತು TVಲಿ ಮಾಧ್ಯಮ ನೋಡೋರು ಹೆಣ್ಮಕ್ಳು ಜ್ಯೋತಿಷ್ಯ ನೋಡೋಂಥ ತಾಯಿಯಂದಿರಿಗೆ ಕೈ ತೋರಿಸಿದ್ರೆ ಅಸ್ತಾನ ಹೋಗ್ತಾರೆ. ಯಾಕೆಂದರೆ ಬೆಳಗ್ಗೆ ಗಂಡನ್ನ ಮಕ್ಕಳನ್ನ ನೋಡ್ತಾರೆ ಇಲ್ಲೋ ಗೊತ್ತಿಲ್ಲ, ಬೆಳಗ್ಗೆ ಬರೋ ಎಲ್ಲ ಜ್ಯೋತಿಷ TVಲಿ ನೋಡೇ ನೋಡ್ತೀರಾ, ನನಗಿರ ನಂಬಿಕೆ ನಿಮ್ಮ ಮೇಲೆ. ನೀವು ನೋಡೇ ನೋಡ್ತೀರಿ ಈ ಚಾನಲ್, ಆ ಚಾನಲ್ ಚೇಂಜ್ ಮಾಡ್ತೀರಿ, ಆ ಚಾನಲ್ ಈ ಚೇಂಜ್ ಮಾಡ್ತೀರಿ, ಅವ್ರು ಏನು ಹೇಳ್ತಾರೆ ಇವನು ಹೇಳ್ತಾರೆ ಅಂತ
ಮಕ್ಕಳಿಗೆ ಏನು ಮಾಡ್ಕೊಡೋಣ ಟಿಫನ್ನ, ನಮ್ಮ ಯಜಮಾನ್ ಕಷ್ಟ ಬಂದಾರ, ಅದಕ್ಕಿಂತ ಹೆಚ್ಚಾಗಿ ಜ್ಯೋತಿಷನ್ನ ನಂಬ್ತೀರಾ, ಜ್ಯೋತಿಷನ್ ನೋಡ್ತೀರಾ? ನೋಡೋದು ಮುಖ್ಯ ಅಲ್ಲ, ತಿಳ್ಕೊಳ್ಳೋದು ಮುಖ್ಯ. ನೋಡಿದೇನು ಹೇಳ್ತಾರೆ ಅವತ್ತು ಸೈಡಿಗೆ ಹೋಗ್ತೀರಾ, ಅದಲ್ಲ. ನಮ್ಮ ನಕ್ಷತ್ರ ಎಲ್ಲಿ ಹೋಗ್ತೈತೆ, ಯಾವ ನಕ್ಷತ್ರ ಹೋಗ್ತೈತೆ, ಅನುರಾಧ ನಕ್ಷತ್ರ ವಿಶಾಖ ನಕ್ಷತ್ರ ಮೇಲೆ ಹೋಗ್ತೈತಾ, ಇಲ್ಲ ಮೂಲ ನಕ್ಷತ್ರ ಮೇಲೆ ಹೋಗ್ತೈತಾ, ಇಲ್ಲ ಕೃತಿಕ ನಕ್ಷತ್ರ ಮೇಲೆ ಸಂಚಾರ ಮಾಡ್ತೈತಾ, ಇಲ್ಲ ಅನುರಾಧ ನಕ್ಷತ್ರ ಮೇಲೇ ಸಂಚಾರ ಮಾಡಿದ್ರೆ ಏನಾಗುತ್ತೆ, ಮತ್ತು ಪುನರಸು ನಕ್ಷತ್ರ ಮೇಲೆ ಸಂಚಾರ ಮಾಡಿದ್ರೆ ಏನಾಗುತ್ತೆ, ರೋಹಿಣಿ ನಕ್ಷತ್ರ ಮೇಲೆ ಅನುರಾಧ ನಕ್ಷತ್ರಾಧಿಪತಿ ಶನಿಗ್ರಹ ರೋಹಿಣಿ ನಕ್ಷತ್ರದ ಮೇಲೆ ಸಂಚಾರ ಮಾಡಿದ್ರೆ ಏನಾಗುತ್ತೆ, ಕೃತಿಕ ನಕ್ಷತ್ರ ಮೇಲೆ ಹೋಗ್ತಾ ಇದ್ರೆ ಏನಾಗುತ್ತೆ, ಅಶ್ವಿನಿ ನಕ್ಷತ್ರ ಮೇಲೆ ಹೋದಾಗುತ್ತೆ. ಒಂದು ಒಳ್ಳೆ ಪಾಯಿಂಟು, ಸಖತ್ ಒಳ್ಳೆ ಪಾಯಿಂಟ್ ಇದು. ನಕ್ಷತ್ರಾಧಿಪತಿ ಯಾವ್ಯಾವ ನಕ್ಷತ್ರ ಮೇಲೆ ಹೋಗ್ತಾ ಇದ್ದಾಗೆಲ್ಲ ಒಂದು ರಿಸಲ್ಟ್ ಬರುತ್ತೆ. ಅದೇ ಥರ ರಾಷ್ಟ್ರಾಧಿಪತಿನೂ ಕೂಡ 27 ನಕ್ಷತ್ರ ಮೇಲೆ ಸಂಚಾರ ಮಾಡ್ತಾ ಇದ್ದಾಗ ಸಂಪತ್ತಾರೆ ನಕ್ಷತ್ರ ಸಂಚಾರ ಮಾಡ್ತಾನೆ, ಸಂಪತ್ ರಾಶಿಲಿ ಸಂಪತ್ ನಕ್ಷತ್ರ ಸಂಚಾರ ಮಾಡಿದ್ರೆ ಏನೆಲ್ಲ ರಿಸಲ್ಟ್ ಬರುತ್ತೆ. ಒಬ್ಬ ಕಡು ಬಡವ ಆ ವೇದದಲ್ಲಿ ಸಹಿತ ತಗೊಂಡ್ಬಿಡ್ತಾನೆ. ಸಂಪತ್ ಒಂದು ನಕ್ಷತ್ರ, ಅನುರಾಧ ನಕ್ಷತ್ರಾಧಿಪತಿ ನೋಡಿ, ಅನುರಾಧ ನಕ್ಷತ್ರಕ್ಕೆ ಇಲ್ಲ ಖಂಡಿತ. ಅನುರಾಧ ನಕ್ಷತ್ರದ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ಕೇಳಿ ತಿಳ್ಕೊಳ್ಳೋದು ಬಾಕಿ. ಮೂಲ ನಕ್ಷತ್ರ ಎಲ್ಲರೂ ಜಗತ್ತಲ್ಲಿ ಯಾರು ಒಳ್ಳೆಯವರಲ್ಲ, ಯಾರು ಕೆಟ್ಟವರಲ್ಲ, ಖಂಡಿತವಾಗ್ಲೂ. ಅದೇ ತರ ಯಾವ ನಕ್ಷತ್ರ ಒಳ್ಳೆಯವಲ್ಲ, ಯಾವ ನಕ್ಷತ್ರ ಕೆಟ್ಟವಲ್ಲ. ಅನುರಾಧ ಮತ್ತು ಮೂಲ ನಕ್ಷತ್ರದ ಪ್ರಭಾವದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ, ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ. ವರುಣ್, ವರುಣ್, ವರುಣ್ ಅವರೇ, ನಿನ್ನೆ ಕಾನ್ಪುರಕ್ಕೆ ಹಣ ಕಳಿಸೋದಿತ್ತು. ವಿರಾಮದ ನಂತರ ಮಾರ್ನಿಂಗ್ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಚೆನ್ನೈಯಿಂದ ಸುಮಲತಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸುಮಲತಾ ಅವರೇ. ನಮಸ್ಕಾರ. ಓಕೆ, ಹುಟ್ಟಿದ ದಿನಾಂಕವನ್ನ ತಿಳಿಸಿಮ್ಮ. ನನ್ನ ಮಗನ ಕೇಳ್ಬೇಕಾಯ್ತು, ನಿರಂಜನ್ ಅಂತ. ಅವರ ದಿನಾಂಕನೇ ತಿಳಿಸಿ. ಹುಟ್ಟಿ 20 1/2/2004. ಓಕೆ. ಸಮಯ ಬೆಳಗ್ಗೆ 8:30 ಮಂಗಳವಾರ, ಚತುರ್ಥಿ ದಿವಸ ಹುಟ್ಟಿರೋದು. ನಕ್ಷತ್ರ ಯಾವುದು ಅಂತ ಗೊತ್ತಾ? ಮೂಲ ನಕ್ಷತ್ರ ಮೇಡಮ್. ಓಕೆ, ಇವತ್ತು ಮೂಲ ನಕ್ಷತ್ರದ ಬಗ್ಗೆನೆ ಮಾತಾಡ್ತಾ ಇದ್ವಿ, ನಿಮ್ಗೆ ಸೂಕ್ತವಾದಂತಹ ಒಂದು ಉತ್ತರವನ್ನ ನೀಡ್ತಾರೆ. ಮಾತಾಡಿ. ನಮಸ್ಕಾರ. ಚೆನ್ನೈಲಿ ಬರುತ್ತೆ ಸರ್? ನಾನ್ ತುಂಬಾ ದಿವಸದಿಂದ ನಿಮ್ಗೋಸ್ಕರ ಫೋನ್ ಮಾಡ್ಬೇಕು, ಯಾವ ಲೈನ್ ಅಲ್ಲೂ ಸಿಕ್ಕಲ್ಲ ಸರ್. ಇವತ್ ನನ್ಗೆ ಏನ್ ಮಾತಾಡ್ಬೇಕು ಅಂತದೇ ಗೊತ್ತಾಗ್ತಾ ಇಲ್ಲ. ನನ್ ಮಗನ್ಗೋಸ್ಕರ ಕೇಳ್ತಾ ಇರೋದು ಸರ್. ಅವ್ನು ಏನೇ ಮಾಡುದು ಮರ್ತೋಗ್ಬಿಡ್ತಾನೆ, ಒಂಥರ ಚೂಟಿನೇ ಇಲ್ಲ ಸರ್. ಅವನು ಯಾವಾಗ ನೋಡುದು ಸೈಲೆಂಟ್ ಆಗಿ ಕೂತಿರ್ತಾನೆ, ಏನು ಅಂತಾನೆ ಗೊತ್ತಿಲ್ಲ ಸರ್. ಅದಕ್ಕೆ ನಿಮ್ ಹತ್ರ ಬೆಂಗಳೂರಿಗೆ ಬಂದು ಕೇಳ್ಬೇಕು ಅನ್ಕೋತಾ ಇದೆ. ಹೆಂಗೋ ಟಿವಿಲೆ ಸಿಕ್ಬಿಡ್ತು ನನ್ಗ ಲೈನು, ನೀವೇ ಒಂಚೂರು ನೋಡಿ ಏನು ಅಂತ ಹೇಳ್ಬೇಕು ಸರ್. ಆಮೇಲೆ ಅಮ್ಮ, ನೀವು ನನ್ನ ಪ್ರೋಗ್ರಾಮ್ ತುಂಬಾ ಸರಿ ನೋಡಿದ್ರಲ್ವಾ? ಹೌದು ಸರ್, ನಾನು ನಮ್ಮ ಅತ್ತೆನು ನಿಮ್ಮ ಹತ್ರ ಕಳ್ಸಿದೀನಿ ಸರ್. ನಾನೇ ಇಲ್ಲಿಂದ ಚೆನ್ನೈಯಿಂದ ಅಪಾಯಿಂಟ್ಮೆಂಟ್ ಇಸ್ಕೊಟ್ಟು ನಮ್ಮ ಅತ್ತೆ ಬಂದು ಕೇಳಿದ್ದಾರೆ. ಮೊನ್ನೆ ನಮ್ಮ ಅತ್ತೆನೂ ಬಂದಿದ್ರು ಕೇಳಕ್ಕೆ. ತುಂಬಾ ಸಂತೋಷ. ಆಮೇಲೆ ನಿಮ್ಮ ಮಗದ್ದು ಡೇಟ್ ಆಫ್ ಬರ್ತ್ ನಾನು ಕೌಂಟ್ ಮಾಡಿದ್ರಮ್ಮ? ಇಲ್ಲ ಸರ್, ನಂಗೆ ಅದೆಲ್ಲ ಬರ್ತಾ ಇಲ್ಲ ಸರಿಗೆ. ಅದಕ್ಕೋಸ್ಕರ ನಿಮ್ಮ ಹತ್ರನೇ ಡೈರೆಕ್ಟ್ ಆಗಿ ಕೇಳೋಣ ಅಂತಾನೆ. ಸರಿ, ಇವಾಗ ನೋಡಿ, ಇವಾಗ ನಿಮ್ಗೆ ಕಲ್ಸ್ಕೊಡ್ತೀನಿ ನೋಡಿ. ನಿಮಗೆ ಕಲಿಸ್ಕೊಡ್ತೀನಿ ನೋಡಿ ಅಮ್ಮ. 20 ಒಂದು ಒಂದು ಡೇಟ್, 20/1/2014. 2004 ಕರೆಕ್ಟ್. 2004 20/1/2004. ನಿಮ್ಮ ಮಗನಿಗೆ 8 ದಿವಸ ಆಗಿದೆ. ಆಮೇಲೆ ನಿಮ್ಮ ಮಗನಿಗೆ ಹೆಂಗೆ ಡೇಟ್ ಆಫ್ ಬರ್ತ್ ಅನ್ನ ಕೌಂಟ್ ಮಾಡೋದಂದ್ರೆ, 20 ಅನ್ನೋ ನಂಬರ್ನ ಮತ್ತೆ 1 ಅನ್ನೋ ನಂಬರು, 2 ಅನ್ನೋ ನಂಬರು, 4 ಅನ್ನೋ ನಂಬರ್ನ ಕೌಂಟ್ ಮಾಡಿದ್ರೆ 9 ಬರುತ್ತೆ. 9 ಬರುತ್ತಲ್ವಾ? ನಾನು ಯಾವ ನಂಬರ್ ಯಾವ ನಂಬರ್ ಶತ್ರು ಅಂತ ಹೇಳ್ತೀನಿ. ಗೊತ್ತಾ ಗೊತ್ತಿಲ್ವಾ? ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. 2/9 ಯಾವಾಗ್ಲೂ ಶತ್ರು ಅಂತ ಹೇಳ್ತಾ ಇರ್ತೀನಿ. 2/9 ಶತ್ರು ಅನ್ನೋ ಟೈಮಲ್ಲಿ ನಿಮ್ ಮಗನಿಗೆ ಒಳ್ಳೆ ನೇಮು, ಒಂದು ತುಂಬಾ ಪವರ್ಫುಲ್ ನೇಮು ಅಂದ್ರೆ ಯಾವ ನೇಮ್? ಒಂದು ಸುರೇಶ್ ಅನ್ನ ನೇಮು, ಇಲ್ಲ ಸುರಂಜನ್ ಅನ್ನ ನೇಮು, ಇವೆರಡಲ್ಲಿ ಒಂದು ನೇಮ್ ಇಡಿ. ಇಲ್ಲ ಸುರೇಶ್, ಇಲ್ಲ ಸುರಂಜನ್. ಯಾಕಂದ್ರೆ ನಿಮ್ ಮಗನಿಗೆ ಪಿರಮಿಡಿ ಕರೆಕ್ಟ್ ಆಗಿ ಕುತ್ಕೊಳತ್ತೆ. ಅದು ಕೂಡ ಇದು 6 ನಾ ಒಂದು ಇಡೀ 6 ದಿವಸ ಡೈಲಿ 204 ಸರಿ ಬರಿತಾ ಬರೀ ತುಂಬಾ ಲಕ್ ಬರುತ್ತೆ. ನಿಮ್ ಮಗ ಮೂಲ ನಕ್ಷತ್ರ ಹುಟ್ಟಿರೋದ್ರ ಬಗ್ಗೆ, ಇವ್ ಮೂಲ ನಕ್ಷತ್ರ ಬಗ್ಗೆ ಬ್ರೇಕ್ ಆದ್ಮೇಲೆ ಇದು ಇವಾಗ ಮಾತಾಡ್ತೀನಿ, ಅದ್ರ ಬರ್ಕೊಳ್ಳಿ. ಆದ್ರೆ ನಿಮ್ ಮಗನಿಗೆ ಲಕ್ಕಿ ನಂಬರ್ 3/12/21, 5/14/23, 6/15/24 ಕೆಲಸ ಕರೆ ಮಾಡಿ, ಹೆಚ್ಚಾಗಿ ಒಳ್ಳೇದಾಗಲಿ, ಒಳ್ಳೇದಾಗುತ್ತೆ. ಓಕೆ. ಇವತ್ತು ನಾವು ಮೂಲ ನಕ್ಷತ್ರದ ಬಗ್ಗೆನೆ ಮಾತನಾಡ್ತಾ ಇದ್ವಿ, ಕರೆ ಮಾಡಿದಂತವರು ಸಹ ಮೂಲ ನಕ್ಷತ್ರದ ಬಗ್ಗೆನೆ ಸಹ ಕೇಳಿದ್ರು. ಆದ್ರೆ ಮೂಲ ನಕ್ಷತ್ರಕ್ಕೆ ಯಾವೆಲ್ಲ ನಕ್ಷತ್ರಗಳು ಕೆಟ್ಟದನ್ನ ಮಾಡುತ್ತೆ, ಯಾವೆಲ್ಲ ನಕ್ಷತ್ರಗಳು ಒಳ್ಳೇದನ್ನ ಮಾಡುತ್ತೆ?
ಅದೇನು ಇವತ್ತು ಒಳ್ಳೆ ಸಬ್ಜೆಕ್ಟ್ ತಗೊಂಡಿದ್ದೀನಿ, ಯಾರಿಗೂ ಗೊತ್ತಿಲ್ಲದಿರೋ ಅಂತ ಒಂದು ಸಬ್ಜೆಕ್ಟ್, ಗೊತ್ತೋ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ, ಜನಗಳಿಗೆ ಬೇಕಾದಂಥ ಸಬ್ಜೆಕ್ಟು. ಯಾಕಂದರೆ ನಾನು ಅದ್ರ ಬಗ್ಗೆ ಮಾತಾಡ್ಬೇಕಂತ ನನಗೆ ಆಸೆ ಬಂದಿತ್ತು, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಇದ್ರ ಸಬ್ಜೆಕ್ಟ್ ಹೇಗಪ್ಪ ಅಂದರೆ, ಒಬ್ಬ ವ್ಯಕ್ತಿ ಯಾವ್ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಾನೋ ಅದು ಮುಖ್ಯ, ಮೂಲ ನಕ್ಷತ್ರದಲ್ಲಿ ಹುಟ್ಟಿದವನಿಗೆ ಅವರಿಗೆ ಸಂಪತ್ ತಾರೆಗಳು ಅಂತ ಇರ್ತವೆ. ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಭರಣಿ ನಕ್ಷತ್ರ ಮತ್ತು ಪುಬ್ಬ ಪೂರ್ವಾಶ್ರ ನಕ್ಷತ್ರ ಇವೆಲ್ಲವೂ ಸಂಪತ್ತಾರೆ ಅಂತ ಹೇಳುತ್ತೆ. ಮೂಲ ನಕ್ಷತ್ರ ಹುಡ್ತವ್ರಿಗೆ ಈ ನಕ್ಷತ್ರ ಬಂದಾಗಲ್ಲ ಸಕಲ ಸಂಪತ್ತು ಐಶ್ವರ್ಯ ಎಲ್ಲ ಅವತ್ತು ಹೆಚ್ಚಿನ ರೀತಿಯಲ್ಲಿ ಜಾಸ್ತಿ ಒಲ್ದು ಬಂದಿರುತ್ತೆ. ಅದೇ ಥರ ನಿಮ್ಮ ನಕ್ಷತ್ರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ನಕ್ಷತ್ರ ಮೂಲ ನಕ್ಷತ್ರ ಹುಡ್ತಾರೋ ಭರಣಿ ಪುಬ್ಬ ಪೂರ್ವಾಶ್ರ ನಕ್ಷತ್ರ ದಿವಸ ಆ ನಕ್ಷತ್ರದ ಮೇಲೆ ಸಂಚಾರ ಮಾಡ್ತಿದ್ದಾಗ, ಈ ಒಂದು 2 ತಿಂಗಳು 1.5 ತಿಂಗಳು ಇಲ್ಲ 6 ತಿಂಗಳು ಸಂಚಾರ ಮಾಡಿದಾಗ, ಒಂದು ಈ ಸಂಚಾರ ಮಾಡಿದಾಗೆಲ್ಲ ಏನತ್ತೆ ಸಂಪತ್ತು ಜಾಸ್ತಿ ಆಗ್ತಾ ಬರುತ್ತೆ. ಏನೋ ಇದ್ದಕ್ಕಿದ್ದಂಗೆ ಆ ಎಲ್ಲ ಕೆಲಸನೂ ಆ ಒಂದು ಆಫೀಸಲ್ಲಾಗಿರ್ಬೋದು, ಆಟೋಯಿಂದ ಹಿಡಿದು ಬಾರು ಬೇಕ್ರಿ ಹೋಟ್ಲು ರಾಜಕಾರಣಿಗಳಿಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ಆದಾಯ ಬರುತ್ತೆ. ಒಬ್ಬ ಜ್ಯೋತಿಷ ಹೇಳೋಂಥ ವ್ಯಕ್ತಿಗೂ ಕೂಡ ಆ ತಿಂಗಳಲ್ಲಿ ಆ ಒಂದು ಮೂಲ ನಕ್ಷತ್ರ ಹುಡ್ತಂಥ ಜ್ಯೋತಿಷನಾಗಿರ್ಬೋದು ಅರ್ಚಕರಾಗಿದ್ದು ಕೂಡ ಆ ಒಂದು ಮಂಗಳಾರತಿ ಕಾಸೆಲ್ಲ ಜಾಸ್ತಿ ಬೀಳ್ತಾ ಹೋಗುತ್ತೆ. ಇಲ್ಲ ಅಂಥ ಟೈಮಲ್ಲಿ ಗೋಲ್ಡ್ ರೇಟ್ ಗೋಲ್ಡ್ ತಗೊಳೋದು ಇಲ್ಲ ಮನೆ ಕಟ್ಟೋದು ಭೂಮಿ ತಗೊಳೋದು ಎಲ್ಲವೂ ನಡೀತವೆ. ಒಬ್ಬ ಜ್ಯೋತಿಷನಿಂದ ಹಿಡಿದು ಒಬ್ಬ ಮಾಮೂಲಿ ಭಿಕ್ಷೆ ಬೇಡೋರಿಗೂ ಕೂಡ ಅವಾಗ ಎಲ್ಲ 2 ರೂಪಾಯಿ 3 ರೂಪಾಯಿ ಹಾಕೋರ್ಗೆ 10 ರೂಪಾಯಿ 50 ರೂಪಾಯಿ ಸೂಪರ್ ಯೋಗ 500 ರೂಪಾಯಿ ನೋಟು ಬಿಡ್ಬೋದು ಖಂಡಿತಲ್ಲೂ ಕೂಡ ಬೀಳುತ್ತೆ. ಇವನು ಮುಂದಕ್ಕೂ ತಿಳಿಸ್ಕೊಡ್ತಾ ಹೋಗ್ತೀರಿ ಎಲ್ಲ ಒಳ್ಳೇದಾಗುತ್ತೆ. ಓಕೆ, ಇನ್ನಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ, ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮಾರ್ನಿಂಗ್ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಮೂಲ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಮೂಲ ನಕ್ಷತ್ರಕ್ಕೆ ಯಾವ ನಕ್ಷತ್ರ ಕೆಟ್ಟದ್ ಮಾಡುತ್ತೆ, ಯಾವ ನಕ್ಷತ್ರ ಒಳ್ಳೇದ್ ಮಾಡುತ್ತೆ ಅನ್ನೋದ್ರ ವಿಚಾರ ತಿಳಿಸ್ತಾ ಇದ್ರಿ. ನೋಡಿ, ಮೊದಲಿಗೆ ಮೂಲ ನಕ್ಷತ್ರನೇ ಕೆಟ್ಟದ್ ಮಾಡುತ್ತೆ. ಫಸ್ಟ್ ಪಾಯಿಂಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಮೂಲ ನಕ್ಷತ್ರದಲ್ಲಿ ಯಾರು ಹುಟ್ಟಿದರೆ ಮೂಲ ನಕ್ಷತ್ರ ಬಂದಿಸಲ್ಲ ಕೆಟ್ಟದ್ದಾಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ನೀವು ಚೆಕ್ ಮಾಡ್ಬೋದು. ಅದೇ ಥರ ಮೂಲ ನಕ್ಷತ್ರದವ್ರಿಗೆ ದಿ ಬೆಸ್ಟ್ ನಕ್ಷತ್ರ ಕೊಟ್ಟಿದ್ದೀನಿ. ಭರಣಿ ಪುಬ್ಬ ಪೂರ್ವಾಶ್ರ ನಕ್ಷತ್ರಗಳು ತುಂಬ ತುಂಬ ಒಳ್ಳೆ ನಕ್ಷತ್ರಗಳು. ಆ ನಕ್ಷತ್ರದಲ್ಲಿ ಗುರು ಸಂಚಾರ ಮಾಡಿದಾಗಲ್ಲ ಸಕಲ ಸಂಪತ್ತು ಐಶ್ವರ್ಯ ಬರುತ್ತೆ. ಒಂದು ಭರಣಿ ನಕ್ಷತ್ರ ಬರೋದು ಮೇಷರಾಶಿಲಿ ಬರುತ್ತೆ, ಇನ್ನೊಂದು ಪುಬ್ಬ ನಕ್ಷತ್ರ ಬಂದು ಸಿಂಹ ರಾಶಿಲಿ ಬರುತ್ತೆ. ಆ ಸಂಪತ್ತಾರಲ್ಲಿ ಕೇತು ಗ್ರಹ, ಮೂಲ ನಕ್ಷತ್ರ ಅಂದರೆ ಕೇತುನ ಅಧಿಪತಿ ಆಗ್ತಾನೆ. ಆ ಒಂದು ಟೈಮಲ್ಲಿ ಆ ನಕ್ಷತ್ರ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಹೆಂಗಿರುತ್ತೆ ಅಂದರೆ ಒಳ್ಳೆ ಯಾವುದೋ ನಾವು ಒಂಥರ ಹೈವೇಲಿ ಇದ್ದಂಗೆ ಇರುತ್ತೆ ಗಾಡಿ, ಆ ಒಂದು ಸಕ್ಸಸ್ ಇರುತ್ತೆ. ಅದೇ ಥರ ಒಂದು ಕೆಟ್ಟ ನಕ್ಷತ್ರ, ಒಂದು ಉದಾಹರಣೆಗೆ ಈ ಮೂಲ ನಕ್ಷತ್ರಕ್ಕೆ ತುಂಬ 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 ಡೇಂಜರ್ ನಕ್ಷತ್ರಗಳು ಇದು ಬರ್ಕಳಿ ನಿಮಗೆಲ್ಲ ಅನ್ವಯಿಸುತ್ತೆ. ಕೃತಿಕ ಉತ್ತರ ಉತ್ತರಾಶ್ರ ನಕ್ಷತ್ರ, ಈ ನಕ್ಷತ್ರ ಮೇಲೆ ಮೂಲ ನಕ್ಷತ್ರ ನಕ್ಷತ್ರಾಧಿಪತಿ ಕೇತು, ಮೂಲ ನಕ್ಷತ್ರಾಧಿಪತಿ ಕೇತು ಈ ನಕ್ಷತ್ರದ ಮೇಲೆ ಸಂಚಾರ ಮಾಡ್ತಿದ್ದಾಗ ಏನಾಗುತ್ತೆ ಅಂದರೆ ನಿಮಗೆ ಇದು 26 ಅಂತ ಹೇಳುತ್ತೆ. 20 ಅಂದರೆ ಬರೀ ಕೆಟ್ಟದ್ದು, ನೀವು ಮದುವೆ ಆಗಿದ್ರೆ ನಿಮ್ಮ ಮಕ್ಳ ಮೇಲೆಲ್ಲ ಕಂಪ್ಲೇಂಟ್ ಹೇಳೋದು, ಇಲ್ಲ ಸಣ್ಣ ಮಕ್ಕಳಾಗಿದ್ರೆ ನಿಮ್ಮ ಮಕ್ಕಳು ಸರಿಯಾಗಿ ಓದ್ತಿಲ್ಲ ಅಂತ ಹೇಳೋದು, ಇಲ್ಲ ದೊಡ್ಡ ಮಕ್ಕಳು ಮದುವೆ ಲೆವೆಲಿಗೆ ಬಂದಿದ್ರೆ ನಿಮ್ಮ ಮಗ ಸರಿ ಇಲ್ಲ ನನ್ನ ಮಗಳನ್ನ ಇಷ್ಟ ಬೀಳ್ತಾನೆ ಅನ್ನೋದು, ಇಲ್ಲ ಮಗಳು ಯಾರನ್ನೋ ನಿಮ್ಮ ಮಗಳು ನಮ್ಮ ಮಗನ ಇಷ್ಟ ಬೀಳ್ತಾರೋ ಬುದ್ಧಿ ಹೇಳಿ ಅನ್ನೋದು, ಇಲ್ಲ ಮನೇಲಿ ಗಂಡ ಹೆಂಡತಿಯಲ್ಲಿ ಜಗಳಗಳು, ಆ ಒಂದು ಟೈಮಲ್ಲಿ ನೀವೇನಾದ್ರು ಒಬ್ಬ ಗಂಡಸರಾಗಿರ್ಬೋದು ಲೇಡೀಸ್ ಆಗಿರ್ಬೋದು ಏನಾದ್ರು ಬಡ್ಡಿಯವರ ಚೀಟಿಯವರ ದುಡ್ಡಿನವರ ಮಾಡ್ತಿದ್ದರು, ಆ ಒಂದು ನಕ್ಷತ್ರ ಇರೋ ಟೈಮಲ್ಲಿ ನೀವು ಯಾರಿಗಾರು ಹಣವನ್ನು ಇಲ್ಲ ಆ ಬ್ಯಾಂಕಲ್ಲಿ ನಿಮ್ಮ ಗೋಲ್ಡ್ ಅಡ ಇಟ್ಬಿಟ್ಟು ಕೊಡೋದಾಗಿರ್ಬೋದು, ಇಲ್ಲ ಲ್ಯಾಂಡ್ನ ಏನಾದ್ರು ಒಂದು ಅಡ್ಜಸ್ಟ್ಮೆಂಟ್ ಲೋನ್ಗೆ ಟರ್ನ್ ಓವರ್ ಮಾಡಿದ್ರು ಕೂಡ ಆ ಒಂದು ಟೈಮಲ್ಲಿ ಮಾಡಿದ್ದು ಇನ್ಯಾವತ್ತೂ ನಿಮ್ಮ ಕೈಗೆ ವಾಪಸ್ ಬರಲ್ಲ ಅಂತ ಹೇಳುತ್ತೆ. ವಾಪಸ್ ಬರಲ್ಲ, ನೀವು ಇರೋರಿಗೂ ಕೂಡ 10 ವರ್ಷ 15 ವರ್ಷ ಸುಮ್ಮನೆ ಸ್ವಾಮಿ ಅವಯ್ಯ ಜ್ಯೋತಿಷ ಹತ್ರ ಹೋಗ್ಬಿಟ್ಟು ಸ್ವಾಮಿ ದಯವಿಟ್ಟು ಆ ದುಡ್ಡು ಬರೋಂಗೆ ಏನಾದ್ರು ಮಾಡಿಕೊಡಿ, ಏನಾದ್ರು ಒಂದು ನಿಂಬೆಣ್ಣು ಕೊಟ್ಬಿಡಿ, ತೆಂಗಿನಕಾಯಿ ಕೊಟ್ಬಿಡಿ, ಮನೆ ಬಾಗಿಲು ಕಟಾಕೆ ಬಿಡ್ತೀವಿ ಇಲ್ಲ ನೇತಾಕೆ ಬಿಡ್ತೀವಿ ಅಂತ ನೀವು ಕೇಳ್ತಾ ಇರ್ಬೇಕಂತೆ. ದಯವಿಟ್ಟು ಅದೆಲ್ಲ ಬಿಟ್ಬಿಟ್ಟು ನಿಮ್ಮ ನಿಮ್ಮ ನಕ್ಷತ್ರ ನಿಮ್ಮನ್ನು ಉದ್ಧಾರ ಮಾಡೋದನ್ನ 27 ನಕ್ಷತ್ರನ ಒಬ್ಬ ಜ್ಯೋತಿಷ ಹತ್ರ ಬಂದ್ಬಿಟ್ಟು ಕ್ಲೀನಾಗಿ ಬರ್ಸ್ಕೋದು ಕಲ್ತ್ಕೊಳ್ಳಿ. ನಿಜವಾಗ್ಲೂ ನಿಮಗೂ ಒಳ್ಳೇದಾಗುತ್ತೆ, ಜ್ಯೋತಿಷ ಹೇಳ್ತಿದ್ದನಿಗೂ ಕೂಡ ಒಳ್ಳೇದಾಗುತ್ತೆ. ಅದು ಬಿಟ್ಬಿಟ್ಟು ಇನ್ನೇನೇನೋ ಕೇಳಬೇಡಿ, ಯಾವ ನಕ್ಷತ್ರ ನಾವು ಕೆಲಸ ಮಾಡಬೇಕು ಯಾವ ನಕ್ಷತ್ರ ಮಾಡ್ಬೋಣ ಅಂತ. ಅದೇ ಥರ ಈ ನಕ್ಷತ್ರದ ದಿವಸ ಸಂಚಾರ ಮಾಡಿದಾಗಲ್ಲ ನಿಮಗೆ ತೊಂದರೆ ಆಗುತ್ತೆ. ಅದೇ ಥರ ರೋಹಿಣಿ ಅಸ್ತ ಶ್ರವಣ ನಕ್ಷತ್ರದಲ್ಲಿ ನಿಮ್ಮ ಕೇತು ಅಧಿಪತಿಯಾಗಿರುವಂಥ ಮೂಲ ನಕ್ಷತ್ರ ಹುಡ್ತಂಥವ್ರು ಕೇತು ನಕ್ಷತ್ರ ಕೇತು ಈ ಒಂದು ನಕ್ಷತ್ರ ಸಂಚಾರ ಮಾಡ್ತಿದ್ದಾಗಲ್ಲ ಕ್ಷೇಮತಾರೆಯಲ್ಲಿ ಸಂಚಾರ ಮಾಡಿದಾಗ ಸಕಲ ಸಂಪತ್ತು ಐಶ್ವರ್ಯ ಎಲ್ಲ ಒಲ್ದು ಬರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಆ ಒಂದು ಟೈಮಲ್ಲಿ ಏನೆಲ್ಲ ಕೆಲಸ ಮಾಡಿ ಆ ಒಂದು ನಕ್ಷತ್ರ ಬಂದಾಗಲೂ ಕೂಡ ನಿಮಗೆ ತುಂಬ ಹ್ಯಾಪಿಯಾಗಿರ್ತೀರ, ತುಂಬ ಅದೃಷ್ಟ ಬರುತ್ತೆ. ಅದೇ ಥರ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರ, ನೋಡಿ ಇದು
ಪೆತ್ತಾರೆ ಅಂತ ಹೇಳುತ್ತೆ, ತುಂಬಾ ಖರ್ಚು ಅಂತ ಬರುತ್ತೆ. ಅವತ್ತಿನ ದಿವಸ ನೀವು ಒಂದು ಕಾಸ್ಟ್ಯೂಮ್ ತರಕ್ ಹೋಗ್ಲಿ, ಒಂದಕ್ಕೆ 4 ಅಷ್ಟು ರೈಟ್ ಕೊಡ್ತೀರಾ. ಈ ನಕ್ಷತ್ರದಲ್ಲಿ ನೀವೇನಾರ ಒಂದು ವಾಹನವನ್ನ ಖರೀದಿ ಮಾಡ್ಕೊ ಬಂದ್ರೆ ಮೂಲ ನಕ್ಷತ್ರ, ಅದು ಬರೀ ಟಿಂಕರ್ ಕೆಲಸ, ಅಲ್ಲಿ ಟಚ್ ಇಲ್ಲಿ ಟಚ್ ಅದು ಇದು. ಪಾಪ ನೀವು ಕಾರ್ ತಗೊಬಂದು ಕಷ್ಟಪಟ್ಟು ಖುಷಿಯಿಂದ ಓಡಿಸಂತ ತಗೊಂಡ್ರೆ ಪಕ್ಕದ ಮನೆಯವರೆಲ್ಲ ಕೇಳ್ತಾರೆ, ನಿಮ್ಮ ದೊಡ್ಡ ಚಿಕ್ಕ ಮಕ್ಕಳೆಲ್ಲ ಒಂದು ನಿಮಿಷ ಕಾರ್ ಕೀ ಕೊಡೋದು, ನಿಮಗೆ ಬೇಜಾರಾಗುತ್ತೆ. ಹಿಂಗೆ ಹೋಗಿ ಹಿಂಗೆ ಸರ್ವಿಸ್ ಮಾಡ್ಕೊ ಬರೋದಕ್ಕೆ 1,000 ಕಿಲೋಮೀಟರ್ ಓಡಿರುತ್ತೆ. ನೀವು ಸರ್ವಿಸ್ ಬಿಟ್ಟರೆ ಅದು 12,000 13,000 ಕಾರ್ ಸರ್ವಿಸಿಗೆ ಬರುತ್ತೆ. ದಯವಿಟ್ಟು ಇಂಥ ನಕ್ಷತ್ರದಲ್ಲಿ ಕೆಲಸನ ಮಾಡಬೇಡಿ, ಇಂಥ ನಕ್ಷತ್ರದಲ್ಲಿ ಏನು ಕೂಡ ಕೊಂಡ್ಕೊಬರ್ಬೇಡಿ. ನೋಡಿ ಇಲ್ಲಿವರೆಗೂ ಆರ್ಯವರ್ಧನ್ ಬರೀ ನಂಬರ್ ಕೆಟ್ಟದ್ದು ಅಂತ ಹೇಳ್ತಾ ಇದ್ದೆ ಅಲ್ವಾ, ಇವತ್ತು ನೋಡಿ ನಕ್ಷತ್ರದಿಂದಲೂ ಸ್ಟಾರ್ಟ್ ಮಾಡಿದ್ದೀನಿ. ನಾಳೆನೂ ಕೂಡ ನಕ್ಷತ್ರ ಬಗ್ಗೆನೇ ಹೇಳ್ತೀನಿ. ದಯವಿಟ್ಟು ತಪ್ಪದೆ ಎಲ್ಲೂ ಹೋಗ್ದಲೇ ಜನಶ್ರೀ ಟಿವಿನ ನೋಡ್ತಾ ಇರಿ, 9 ರಿಂದ 10 ಗಂಟೆ ಖಂಡಿತವಾಗ್ಲೂ ವಾಚ್ ಮಾಡಿ. ನಿಮಗೋಸ್ಕರ ತಗೊಬಂದು ಕೊಡ್ತೀನಿ ಸುದ್ದಿಗಳನ್ನ. ಸುದ್ದಿ ಅಂದ್ರೇನು, ಪ್ರಪಂಚದಲ್ಲಿ ಇಂಥ ನಕ್ಷತ್ರ ಹಿಂಗೆ ಮಾಡಿದೆ ಅಂತ ನೋಡಿ. ಈ ಮೂಲ ನಕ್ಷತ್ರದವ್ರಿಗೆ ಈ ಒಂದು ಆರಿದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ ಮತ್ತು ಶತಭಿಷ ನಕ್ಷತ್ರ ತುಂಬ ಒಳ್ಳೆ ನಕ್ಷತ್ರ, ತುಂಬ ತುಂಬ ಒಳ್ಳೆ ನಕ್ಷತ್ರ. ನೋಡಿ ಇದು ರಾಹು ನಕ್ಷತ್ರ, ಯಾರು ಎದುರು ಬರೋದು ರಾಹು 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 ಅಂತ ಜಗತ್ತಲ್ಲಿ. ಇದು ಏನಕ್ಕೆ ಇಷ್ಟೊಂದು ನಿಮಗೆ ಒಳ್ಳೇದು ಮಾಡುತ್ತೆ? ಈ ನಕ್ಷತ್ರ ಬಂದಾಗಲೂ ಒಳ್ಳೇದಾಗುತ್ತೆ. ಈ ನಕ್ಷತ್ರದಲ್ಲಿ ಏನಾದ್ರು ನೀವು ನಿಮ್ಮ ಮನೆ ಗುದ್ದಲಿ ಪೂಜೆ ಮಾಡೋಕ್ಕಾಗಿರ್ಬೋದು, ನಿಮ್ಮ ಮನೆ ವಾಹನ ಖರೀದಿಗಾಗಿರ್ಬೋದು, ಇಲ್ಲ ಒಂದು ಮದುವೆಗೆ ಮಾತುಕತೆಗಾಗಿರ್ಬೋದು, ಒಂದು ಸೈಟ್ ರಿಜಿಸ್ಟ್ರಿಗಾಗಿರ್ಬೋದು, ನೀವು ಪುಣೆ ಮಾಡಿರ್ಬೇಕು ಈ ನಕ್ಷತ್ರದಲ್ಲಿ ಕೆಲಸ ಮಾಡೋಕ್ಕೆ. ತಾಯಂದಿರಿಗೂ ಆಗಿರ್ಬೋದು ಮತ್ತು ಗಂಡುಮಕ್ಳು ಹೆಣ್ಮಕ್ಳು ಎಲ್ಲರಿಗೂ ಕೂಡ ಒಂದು ಮೂಲ ನಕ್ಷತ್ರದಲ್ಲಿ ಹುಡ್ತಾರೆ. ಇಂಥ ಒಂದು ನಕ್ಷತ್ರದಲ್ಲಿ ಸುಮ್ಮನೆ ಒಂದು ಕ್ಲರ್ಕಾಗಿ ಕೆಲಸಕ್ಕೆ ಸೇರಿದ್ರು ಸರಿ, ಇಲ್ಲ ಒಂದು ವಾಚ್ಮ್ಯಾನ್ ಆಗಿ ಕೆಲಸಕ್ಕೆ ಸೇರಿದ್ರು ಸರಿ, ಆ ಒಂದು ಪದವಿಯಲ್ಲಿ ಉನ್ನತ ಸ್ಥಾನ ಹೊಂದುತ್ತೆ ಅಂತ ಹೇಳುತ್ತೆ. ಏನಕ್ಕೆ ಇಷ್ಟೊಂದು ಯೋಗ ಬರುತ್ತೆ ಮೂಲ ನಕ್ಷತ್ರವ್ರಿಗೆ? ಈ ನಕ್ಷತ್ರನ ಯಾಕೆ ಇಷ್ಟೊಂದು ರಾಜಯೋಗ ತಂದು ಕೊಡುತ್ತೆ ಅಂದರೆ, ಇದು ಸಾಧಕ ತಾರೆ ಅಂತ ಹೇಳುತ್ತೆ. ಬೇಕಾದ್ರೆ ನೀವು ಮೂಲ ನಕ್ಷತ್ರ ಹುಟ್ಟಿದ್ರು ನನ್ನನ್ನು ಪ್ರಯೋಗ ಮಾಡಿ ನೋಡಿ, ಖಂಡಿತವಾಗ್ಲೂ ನನ್ನ ಹತ್ರ ಜ್ಯೋತಿಷ್ಯ ಕೇಳಕ್ಕೆ ಬಂದವ್ರಿಗೆಲ್ಲ ನಾನು ಇದನ್ನೇ ಕ್ಲೀನೇ ಬರ್ಕೊಡೋದು. ನಾನು ಒಬ್ಬೊಬ್ರಿಗೆ ಏನು ಮಾಡ್ತೀನಿ ಗೊತ್ತಾ, ಜ್ಯೋತಿಷ್ಯ ಕೇಳಕ್ಕೆ ಬಂದವ್ರಿಗೆ, ಇವಾಗ ನಿಮ್ಮದು ನೀವು ತುಂಬ ಚೆನ್ನಾಗಿರ್ತೀರಾ, ನಿಮ್ಮ ಜಾತಕನ ಚೆನ್ನಾಗಿ ಹೇಳ್ಬಿಡ್ತೀನಿ, ನೀವು ಯಾರಿಗೋ ಒಬ್ಬರನ್ನು ಕಳಿಸ್ಕೊಟ್ಬಿಡ್ತೀರಾ, ಅವ್ರ ಜಾತಕ 1 ರೂಪಾಯಿನೂ ಚೆನ್ನಾಗಿರಕ್ಕಲ್ಲ, ನೀನು ಹಿಂಗೆ ಆಗೋಯ್ತು ಹಿಂಗಾಯ್ತು ಅಂತ ಹೇಳಿರಂತೆ. ಆರ್ಯವರ್ಧನ್ ಚೆನ್ನಾಗಿ ಹೇಳಕ್ಕಲ್ಲ, ನಿಮಗೆ ಮಾತ್ರ ಚೆನ್ನಾಗಿ ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಅವನ್ನೆಲ್ಲ ಬಿಟ್ಬಿಟ್ಟು ಮೈಂಡನ್ನ ಡೈವರ್ಟ್ ಮಾಡಿದಲ್ಲ ಬಿಟ್ಬಿಟ್ಟು, ನೋಡಿ ಹಿಂಗೆ ಮಾಡಿ ಇಂಥ ಡೇಟಲ್ಲೇ ಮಾಡಿ ಇಂಥ ನಕ್ಷತ್ರ ನನಗೆ ಮಾತ್ರ ತುಂಬ ಚೆನ್ನಾಗಿ ಗೊತ್ತು ಮೇಡಮ್ ಅವರೇ. ಒಂದು ನಕ್ಷತ್ರ ಈ ನಕ್ಷತ್ರನ ಇವನು ಹಾಳು ಮಾಡೇ ಮಾಡುತ್ತೆ ಅಂತ ಡಿಸೈಡ್ ಮಾಡಿರ್ತೀನಿ, ನಂಗೆ ಚೆನ್ನಾಗಿ ಗೊತ್ತು. ಒಂದು ನಂಬರ್ ಕೂಡ ಈ ನಂಬರ್ ಇವ್ರನ್ನ ಹಾಳು ಮಾಡುತ್ತೆ ಅಂತೇಳಿ ಗೊತ್ತು. ನಂಬರ್ನು ನಕ್ಷತ್ರನೂ ಒಂದು ಮ್ಯಾಜಿಕಲ್ಲಿ ನೀವು ಕೆಲಸ ಮಾಡ್ತಿದ್ರೆ, ನನ್ನಂಗೆ ಕೂಡ ವೈಟ್ ಬಟ್ಟೆ ಹಾಕಿ ನನ್ನಂಗೆ ಮಾಲೆ ಹಾಕಿಂದು ನೀವು ಕೂಡ ನಾಳೆ ಬಂದು ಜನಶ್ರೀ ಟಿವಿಲಿ ಜ್ಯೋತಿಷ್ಯ ಹೇಳ್ಬೋದು. ಯಾಕಂದರೆ ಎಲ್ಲರೂ ಕೇಳೋಕ್ಕಿರ್ಬೇಕಾದ್ರೆ ನೀವೇ ಕೇಳೋಕ್ಕಿರಬಾರ್ದು. ಯಾಕೆ ಇವತ್ತು ಒಬ್ಬ ಕ್ರಿಕೆಟ್ ನೋಡೋಂಥ ಮಗುನೇ ನಾಳೆ ಕ್ರಿಕೆಟ್ ಆಡ್ತಾನೆ ಅಂದರೆ ಅದಕ್ಕೊಂದು ಲೆಕ್ಕ ಇಲ್ವಾ? ಖಂಡಿತ ನೀವೆಲ್ಲರೂ ಕಲಿಬೇಕು. ನಾನು ಸದ್ಯದಲ್ಲೇ ಹಾಸನದಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತೀನಿ, ಫ್ರೀ ಜ್ಯೋತಿಷ್ಯವಾಗಿ ಎಲ್ಲರಿಗೂ ಹೇಳ್ಕೊಡತ್ತಾರ. ಅಂದ್ರೆ ಪ್ರಪಂಚದಲ್ಲಿ ಏನೇನು ಮಿರಾಕಲ್ ಆಗುತ್ತೆ, ದಯವಿಟ್ಟು ಎಲ್ಲರೂ ಬಂದು ಭಾಗಿಯಾಗಿ. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು ವೀಕ್ಷಕರೇ. ಇದು ಇವತ್ತಿನ ಮಾರ್ನಿಂಗ್ ಭವಿಷ್ಯ ಕಾರ್ಯಕ್ರಮ. ನಮಸ್ಕಾರ.